ಕಳೆದ ಹಲವಾರು ವರ್ಷದಿಂದ ನಾವು ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇದ್ವಿ. ಲವ್ ಜಿಹಾದ್ ಕೇವಲ ಪ್ರೇಮ ಅಲ್ಲ, ಲವ್ ಜಿಹಾದಿನ ಹಿಂದೆ, ಆ ಪ್ರೇಮದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಇವತ್ತು ಆಚೆ ಬರ್ತಾ ಇದೆ. ಏನ್ ಷಡ್ಯಂತ್ರ? ನಮ್ಮ ಹೆಣ್ಮಕ್ಳನ್ನ ಪುಸ್ತಾಯಿಸುದ, ನಮ್ಮ ಹೆಣ್ಮಕ್ಳನ್ನ ಪ್ರೇಮದ ನಾಟಕ ಆಡೋದು. ನೀವ್ ಯಾರ್ಯಾರು ಕೇರಳ ಫೈಲ್ಸ್ ನೋಡಿದ್ರೆ ಗೊತ್ತಿಲ್ಲ, ನೋಡುವಂತ ಧೈರ್ಯ ನಂಗಂತೂ ಇಲ್ಲ. ಆದ್ರೆ ನಾವು ಅಸಲಿ ಕೇರಳ ಫೈಲ್ಸ್ ಅನ್ನು ನೋಡಿದೀವಿ. ನಮ್ಮ ಕೋಸ್ಟಲ್ ಅಲ್ಲಿ, ನಮ್ಗೆ ಹತ್ತಿರವಾಗಿರುವಂತ ಕಾಸರಗೋಡಲ್ಲಿ, ನಮ್ಮ ಜಿಲ್ಲೆಗೆ ಅಂಟ್ಕೊಂಡಿರುವಂತ ಕಾಸರಗೋಡಲ್ಲಿ ಏನಿದ್ದಾರೆ ಹಿಂದೆ ಷಡ್ಯಂತ್ರ ಇದೆ. ಈ ಷಡ್ಯಂತ್ರ ಹಿಂದೂ ಹೆಣ್ಮಕ್ಳನ್ನ, ಅದು ಸ್ಪೆಷಲಿ ಯಾರು ಶ್ರೀಮಂತರಿದ್ದಾರೆ, ಯಾರು ಸ್ವಲ್ಪ ಗಟ್ಟಿ ಇದ್ದಾರೆ, ಯಾರಿಗೆ ಒಬ್ಬಳೇ ಹೆಣ್ಮಗಳಿದ್ದಾರೆ, ಯಾರಿಗೆ ಹೆಣ್ಮಕ್ಳು ಮಾತ್ರ ಇದ್ದಾರೆ, ಇಂಥವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವ್ನ ಅಥವಾ ಪ್ರೇಮದ ಬಲೆಯಲ್ಲಿ ಸಿಕ್ಸೋದು, ಕೊನೆಗೆ ಮದುವೆಯ ನಾಟಕ ಆಡೋದು, ಅವಳನ್ನ ಮತಾಂತರ ಮಾಡೋದು. ಮತಾಂತರ ಮಾಡದೆ ಇದ್ರೆ ಸಿಡಿ ಮಾಡೋದು ಮೊದಲು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಮಾಧ್ಯಮಕ್ಕೆ ಬಿಡ್ತೀನಿ ಅನ್ನುವಂತ ಬೆದರಿಕೆ ಹಾಕೋದು. ಅದಾದ ಮೇಲೆ ಮತಾಂತರ ಮಾಡೋದು, ಮತ್ತೆ ಮದುವೆ ಆಗೋದು. ಅಂದ್ರೆ ಇವತ್ತು ಪ್ರೇಮ, ಯಾರು ಅಲ್ಪಸಂಖ್ಯಾತರು ನಮ್ಮ ಹಿಂದೂ ಹುಡುಗಿಯರನ್ನ ಪ್ರೇಮ ಮಾಡ್ತಾರೆ, ಇದು ಕೇವಲ ಪ್ರೇಮಕ್ಕೆ ಸೀಮಿತ ಆಗಿಲ್ಲ, ಇದು ಮತಾಂತರಕ್ಕೆ ಸೀಮಿತ ಆಗಿದೆ. ನಮ್ಮ ಹೆಣ್ಮಕ್ಳನ್ನ ಮತಾಂತರ ಮಾಡಿ ಇವತ್ತು ಮತಾಂತರದ ಮೂಲಕ ದೇಶಾಂತರ ಮಾಡುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಜಾಗೃತ ಆಗ್ಬೇಕಾಗಿದೆ, ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಸ್ನೇಹ 13 ಬಾರಿ ಚುಚ್ಚಕ್ಕೆ ಹೇಗೆ ಮನಸ್ಸು ಬಂತು? ಒಬ್ಬ ಯುವಕ, ಕಾಲೇಜ್ಗೆ ಹೋಗುವ ಯುವಕ, ಅವನಿಗೆ ಟ್ರೈನಿಂಗ್ ಎಲ್ಲ ಆಯ್ತು, ಅವನಿಗೆ ಮಾನಸಿಕವಾಗಿ ಆ ರೀತಿಯ ತರಬೇತಿ ಎಲ್ಲ ಸಿಕ್ಕಿತ್ತು. ಇವತ್ತು ಚಿಕ್ಕ ಮಕ್ಕಳನ್ನು ಕೂಡ ಮದ್ರಾಸ ಅನ್ನುವಂತ ಹೆಸರಿನಲ್ಲಿ ಆ ಮಕ್ಕಳಿಗೆ ಭಯೋತ್ಪಾದನೆ ಬಗ್ಗೆ, ಕಾಫಿರನ್ನ ಹತ್ಯೆ ಮಾಡುವ ಅನ್ನೋದ್ರ ಬಗ್ಗೆ, ಕಾಫಿರನ್ನ ಲವ್ ಮಾಡಿ ನೀವು ಪುಸ್ತಾಯಿಸಿ ಅವರನ್ನ ಕನ್ವರ್ಷನ್ ಮಾಡಿ ಅನ್ನೋದ್ರ ಬಗ್ಗೆ ಈ ದೇಶದಲ್ಲಿ ವ್ಯವಸ್ಥಿತವಾದಂತ ಷಡ್ಯಂತ್ರ ನಡೀತಿದೆ. ಇದರ ಭಾಗವಾಗಿ ಇವತ್ತು ಫಯಾಜ್ ಈ ಕೆಲಸ ಮಾಡಿದ್ದಾನೆ. ಸರ್ಕಾರ ಏನ್ ಮಾಡ್ತಿದೆ? ಸಿದ್ದರಾಮಯ್ಯನವ್ರಿಗೆ ಏನೂ ಅನ್ಸಿಲ್ಲ, ಗ್ರಾಮಾಂತರಿಗಳಿಗೆ ಏನೂ ಅನ್ಸಿಲ್ಲ. ಇದು ಒಂದು ಸಣ್ಣ ಘಟನೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹೇಳ್ತಾರೆ ಇದು ಒಂದು ವೈಯಕ್ತಿಕ ಘಟನೆ. ಯಾವುದು ಸ್ವಾಮಿ ವೈಯಕ್ತಿಕ ಘಟನೆ? ಕಾಲೇಜಲ್ಲಿ ಬಂದು ಒಂದು ಹೆಣ್ಮಕ್ಳನ್ನ ಇಷ್ಟು ಬಾರಿ ಚುಚ್ಚು ಒಬ್ಬ ಯುವಕ ಸಾಯಿಸ್ತಾನೆ, ಒಬ್ಬ ವಿದ್ಯಾರ್ಥಿ ಸಾಯಿಸ್ತಾನೆ ಅಂತಂದ್ರೆ ಅವನ ಹಿನ್ನೆಲೆ ತಿಳ್ಕೋಬೇಕಲ್ಲ, ಅವನಿಗೆ ಇಲ್ಲಿ ತರಬೇತಿ ಆಗಿದೆ ತಿಳ್ಕೋಬೇಕಲ್ಲ, ಅವನ ಪ್ರೀತಿಯ ಜೊತೆ ಮತಾಂತರದ ಬಗ್ಗೆ ಯಾಕೆ ಮಾತಾಡಿದೆ ತಿಳ್ಕೋಬೇಕಲ್ಲ. ಯಾಕೆ ತಿಳ್ಕೊಂಡಿಲ್ಲ? ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಈ ರಾಜ್ಯದಲ್ಲಿ ನಡೀತಾ ಇರುವಂತ ಒಂದೊಂದು ಘಟನೆಗಳು, ಈ ರಾಜ್ಯದಲ್ಲಿ ನಡೀತಾ ಇರುವಂತ ಒಂದೊಂದು ಈ ರೀತಿಯ ಹಿಂದೂಗಳಿಗೆ ಆಗ್ತಾ ಇರುವಂತ ಅಪಮಾನ, ಇದಕ್ಕೆ ಸರ್ಕಾರದ ಕುಂಭಕ್ಕಿದೆ, ಇದಕ್ಕೆ ಸಿದ್ದರಾಮಯ್ಯ ಕುಂಭಕ್ಕಿದೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರ ಓಲೈಕೆ ಮಾಡುವುದಕ್ಕಾಗಿ ಹಿಂದೂಗಳಿಗೆ ಅನ್ಯಾಯ ಆದರೂ ಅದಿಲ್ಲ, ನಾವು ಸಹಿಸ್ಕೊಂತೀವಿ. ಇವತ್ತು ಹಿಂದೂ ಸಮಾಜ ಹೋರಾಟ ಮಾಡುವಂತ ಅಥವಾ ನಾವು ಇವತ್ತು ಹೆಣ್ಮಕ್ಳು ಸೇರಿದೀವಿ, ನಮ್ಗೆ ದುಃಖ ಆಗಿದೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಾನೂನು ಮಾಡಿದ್ದಾರೆ,